ಬೊಕ್ಕಸವನ್ನ ಭರ್ತಿ ಮಾಡಿಕೊಳ್ಳುವ ಯೋಜನೆ ನಾವು ಮಾಡಿಟ್ಟ ಆಸ್ತಿಯನ್ನ ಮೋದಿ ಮಾರ್ತಾ ಇದ್ದಾರೆ ಅಂತ ಇದೆ ಕಾಂಗ್ರೆಸ್ ಇದೇನ ಹಾಗಿದ್ರೆ ನ್ಯಾಷನಲ್ ಮಾನಿಟೈಸೇಷನ್ ಪಾಲಿಸಿ ಅಥವಾ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂದ್ರೆ ಆಸ್ತಿ ಮಾರಿಕೊಳ್ತಾ ಇದ್ಯಾ ಕೇಂದ್ರ ಸರ್ಕಾರ ಖಾಸಗಿ ಅವರಿಗೆ ಸರ್ಕಾರಿ ಆಸ್ತಿಯನ್ನ ಮಾರಿ 6 ಲಕ್ಷ ಕೋಟಿ ರೂಪಾಯಿ ಆದಾಯ ಗಳಿಸುವ ಯೋಜನೆಯ ಇದು ರಸ್ತೆಗಳು ರೈಲು ವಿದ್ಯುತ್ ದೂರ ಸಂಪರ್ಕ ಗಣಿಗಾರಿಕೆ ನೈಸರ್ಗಿಕ ಅನಿಲ ವಿಮಾನಯಾನ ಬಂದರು ಮತ್ತು ಬೇರೆ ಹಲವು ಕ್ಷೇತ್ರಗಳು ಆಸ್ತಿ ನಗದೀಕರಣ ಯೋಜನೆಯಂತೆ 6 ಲಕ್ಷ ಕೋಟಿ ರೂಪಾಯಿಯ ಗಳಿಕೆಯ ಗುರಿ ಇದರಿಂದ ಬಂದ ಹಣವನ್ನ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಬಳಸ್ತೀವಿ ಅಂತ ಇದೆ ಕೇಂದ್ರ ಸರ್ಕಾರ ಏನಿದರ ಹಕೀಕತ್ತು ಕಾಂಗ್ರೆಸ್ ಬಹಳ ಗಂಭೀರ ಆರೋಪ ಮಾಡಿದೆ ನಮ್ಮ ಸರ್ಕಾರ ಮಾಡಿಟ್ಟ ಆಸ್ತಿಯನ್ನ ನರೇಂದ್ರ ಮೋದಿ ಮಾರ್ತಾ ಇದ್ದಾರೆ ಹೌದಾ ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗೆ ಇರ್ತಾರೆ ವಿಶ್ವನಾಥ್ ಭಟ್ ಅವರು ಇದ್ದಾರೆ ಬಿಜೆಪಿ ದ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಗೆ ನಮಸ್ತೆ ಡಾಕ್ಟರ್ ಎಸ್ ಆರ್ ಕೇಶವ್ ಅವರು ಇದ್ದಾರೆ ಆರ್ಥಿಕ ತಜ್ಞರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶ್ವನಾಥ್ ಭಟ್ ಅವರಿಂದನೇ ಚರ್ಚೆಯನ್ನು ಆರಂಭಿಸ್ತೀನಿ ಕೆಲವೇ ಕ್ಷಣಗಳಲ್ಲಿ ನಾಗರಾಜ್ ಯಾದವ್ ಅವರು ಕೂಡ ನಮ್ಮನ್ನು ಜಾಯಿನ್ ಆಗ್ತಾರೆ ವಿಶ್ವನಾಥ್ ಭಟ್ರೆ ಆರ್ಥಿಕ ವಿಷಯ ಯಥಾಪ್ರಕಾರ ನಮಗೆ ಗೊತ್ತಿರೋದಕ್ಕಿಂತ ಗೊತ್ತು ಇಲ್ಲದೇ ಇರೋದು ತುಂಬ ಇರುತ್ತೆ ಇದರಲ್ಲಿ ಬಟ್ ಮೇಲ್ನೋಟಕ್ಕೆ ನೋಡಿದರೆ 6 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಖಾಸಗಿ ಆಸ್ತಿ ಅಂದ್ರೆ ಇನ್ನು ಮೇಲೆ ನಮ್ಮ ರೋಡ್ಗಳು ರೈಲು ಎಲ್ಲ ಖಾಸಗಿ ಅವರ್ಗ ಮತ್ತೊಮ್ಮೆ ಅದಾನಿ ಅಂಬಾನಿಗಳಿಗೆ ಕೊಟ್ಟು ಬಿಡ್ತಾರ ಮೋದಿ ಈ ರೀತಿಯಾದ ಭಯ ಆಗ್ತಾ ಇದೆ ಇದನ್ನು ನೋಡ್ತಾ ಇದ್ರೆ ನಿನ್ನೆ ನಾನು ತೀರ್ಥಹಳ್ಳಿಯಿಂದ ಬಂದೆ ಬರ್ತಿರೋ ಹೊತ್ತಿಗೆ ನನ್ನ ಪಕ್ಕ ಕೂತಿದ್ರು ಒಬ್ಬರು ಬಸ್ನಲ್ಲಿ ಅವರು ಹಲೋ ಅಂತ ಹೇಳಿದ ನಂತರ ನೆಕ್ಸ್ಟ್ ಕೇಳಿದ ಏನು ಸರ್ ಮೋದಿಯವರು ಈ ಪಬ್ಲಿಕ್ ನ್ಯಾಷನಲ್ ಇದು ಸೇಮ್ ಸೆಂಟೆನ್ಸ್ ದೇಶದ ಆಸ್ತಿಯೆಲ್ಲ ಮಾರ್ತಿದ್ದಾರೆ 6 ಲಕ್ಷ ಕೋಟಿ ರೂಪಾಯಿ ಒಂದು ವಿಚಾರಕ್ಕೆ ನಾ ಕಾಂಗ್ರೆಸ್ಸಿಗೆ ಹ್ಯಾಟ್ಸ್ ಆಫ್ ಅಂತೀನಿ ಮಿಸ್ಲೀಡಿಂಗ್ ದ ಪೀಪಲ್ ಇದ್ದಾರಲ್ಲ ಸರ್ ಅದರಲ್ಲಿ ದೇ ಆರ್ ನಂಬರ್ ಒನ್ ಇನ್ ದ ವರ್ಲ್ಡ್ ನಾ ರಾಜಕೀಯಕ್ಕೆ ಹೋದೆ ಅಂತ ತಿಳ್ಕೊಳ್ಬೇಡಿ ಯಾಕಂದರೆ ಇವತ್ತು ಯಾರ್ಯಾರ ಕೈನಲ್ಲಿ ಸ್ಮಾರ್ಟ್ ಫೋನ್ ಇದೆ ಫ್ಯಾಕ್ಟ್ಸ್ ಏನಂತ ಬಹಳ ಬೇಗ ಸಿಕ್ಬಿಡುತ್ತೆ ವೆರಿ ಫಸ್ಟ್ ಥಿಂಗ್ ಇದು ಮಾರಾಟವಲ್ಲ ಲೆಟ್ ಮೀ ಮೇಕ್ ದ ಪಾಯಿಂಟ್ ವೆರಿ ವೆರಿ ಕ್ಲಿಯರ್ ಯಾವ ಕಾರಣಕ್ಕೂ ಇದು ಮಾರಾಟವಲ್ಲ ಲೆಟ್ ಮೀ ಮೇಕ್ ದಟ್ ಪಾಯಿಂಟ್ ವೆರಿ ವೆರಿ ಕ್ಲಿಯರ್ ಎರಡನೇದಾಗಿ ಇದು ಡಿಸ್ಇನ್ವೆಸ್ಟ್ಮೆಂಟಾ ಅಂದರೆ ಸ್ವಲ್ಪ ಭಾಗ ಮಾತ್ರ ಮಾರ್ತಿದ್ದಾರಾ ಖಂಡಿತ ಅಲ್ಲ ಖಾಸಗೀಕರಣವಲ್ಲ ರೂಲ್ಡ್ ಔಟ್ ಖಾಸಗೀಕರಣ ಅಲ್ಲ ಹಾಗಾದರೆ ಏನಿದು ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ ಒಂದಷ್ಟು ರಾಷ್ಟ್ರೀಯ ಹೆದ್ದಾರಿ ಅರ್ಧ ಆಗಿ ನಿಂತಿರುತ್ತೆ ಪವರ್ ಪ್ರಾಜೆಕ್ಟ್ಸು ಅರ್ಧ ಆಗಿ ನಿಂತಿರುತ್ತೆ ಈ ರೀತಿ ಹಲವು ಸರ್ಕಾರದ ಯೋಜನೆಗಳು ಬಂಡವಾಳ ಹೂಡಿಕೆ ಆಗಿರುತ್ತೆ ಅಲ್ಲೇ ನಿಂತಿರುತ್ತೆ ಬಡ್ಡಿ ಕೊಡ್ತಿರುತ್ತೆ ಸರ್ಕಾರ ಅದ್ರ ಮುಂದೆ ಕತೆ ಏನು ಈ ಎನ್ ಜಿ ಎಫ್ ತರಹ ಮೈಸೂರು ಲ್ಯಾಂಪ್ ತರಹ ಯಾವತ್ತೋ ಒಂದೇನ ಹರಾಜಕ್ಕೆ ಹೋಗ್ಬೇಕಾವೆಲ್ಲ ಇಲ್ಲ ತಾನೆ ಸರ್ಕಾರ ಅದಕ್ಕೋಸ್ಕರ ಇದನ್ನು ಮಾರಾಟ ಮಾಡೋದಿಲ್ಲ ಪದೇ ಪದೇ ಹೇಳ್ತಿದ್ದೀನಿ ಇದು ಮಾರಾಟ ಅಲ್ಲ ಒಂದು ಲಿಮಿಟೆಡ್ ನಿಗದಿತ ಸಮಯದ ಕಾಲ ಒಂದು 10 ವರ್ಷಗಳ ಕಾಲ ಬೇರೆಯವರಿಗೆ ಲೀಸ್ ಅಂತ ಹೇಳ್ಬೋದು ರೆಂಟಲ್ ಬೇಸಿಸ್ನಲ್ಲಿ ಅವರಿಗೆ ಕೊಡ್ತಾರೆ ಅಟ್ ಸೇಮ್ ಟೈಮ್ ಅದೇ ಉಸಿರಲ್ಲಿ ಹೇಳ್ತಿದ್ದೀನಿ ಇದರ ಕಂಟ್ರೋಲ್ ಇದರ ಒಡೆತನ ಮಾಲೀಕತ್ವ ಸರ್ಕಾರದ ಕೈನಲ್ಲಿರುತ್ತೆ ಪ್ಲೀಸ್ ಅಜಿತ್ ಮೇಕ್ ಇಟ್ ದ ಪಾಯಿಂಟ್ ವೆರಿ ಕ್ಲಿಯರ್ ಇದರ ಮಾಲೀಕತ್ವ ಸರ್ಕಾರದ ಬಳಿಯೇ ಇರುತ್ತದೆ ಇವತ್ತು ಇರುತ್ತೆ ಆ 10 ವರ್ಷ ಆಗಿದ್ದರೆ 10 ವರ್ಷನೂ ಸರ್ಕಾರದ ಮಾಲೀಕತ್ವ ಇರುತ್ತೆ ನಂತರದಲ್ಲಿ ಅಭಿವೃದ್ಧಿಯಾಗಿರುವಂತಹ ಅಸೆಟ್ ಏನಿದೆ ಸರ್ಕಾರದ ಕೈಗೆ ಬರುತ್ತೆ ಎರಡನೇದಾಗಿ ಇನ್ನೊಂದು ಹೇಳ್ತಿದ್ದೀನಿ ಇದು ಡಿಮಾನಿಟೈಸೇಷನ್ ತರಹ ಅವರು ಮಾಡದೇ ಇರೋದು ನಾವು ಮಾಡಿದ್ದಲ್ಲ 2012ನೇ ಇಸವಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೇಲ್ಕರ್ ಕಮಿಟಿ ಅಂತ ಒಂದು ಮಾಡಿದ್ರು ಆ ರಿಪೋರ್ಟ್ ಬಂತು ಅದನ್ನು ಈ ಕೆಲಸವನ್ನ ಇವರು ಮಾಡ್ಲಿಕ್ಕೆ ಕೊಟ್ಟಿದ್ರು 2012ರಲ್ಲೇ ರಿಪೋರ್ಟ್ ಮಂಡನೆ ಆಗಿದ್ದು 2012ರಲ್ಲಿ ಇದನ್ನ ಮಾನಿಟೈಸ್ ಮಾಡ್ಲಿಕ್ಕೆ ಇವರು ಹೊರಟಿದ್ರು ಯಾವುದು ರೈಲ್ವೆ ಆಸ್ತಿಯನ್ನ ಪೋರ್ಟ್ ಬಂದರ್ಗಳ ಆಸ್ತಿಯನ್ನ ಇವರೇ ಮಾಡ್ಲಿಕ್ಕೆ ಹೊರಟಿದ್ರು ದಯವಿಟ್ಟು ಹೇಳ್ತಿ ಅಜಿತ್ ಇದು ಹೊಸದಲ್ಲ ಕಾಂಗ್ರೆಸ್ನವರು ಮಾಡಿರೋ ಕೇಲ್ಕರ್ ಕಮಿಟಿ ರಿಪೋರ್ಟ್ ಏನಿದೆ ಅದನ್ನ ಮೋದಿ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇದೆ ಸರ್ ಈಗ 26,700 ಕಿಲೋಮೀಟರ್ ರಸ್ತೆಗಳು ಈ ಯೋಜನೆ ಅಡಿಯಲ್ಲಿ ಬರ್ತವೆ
ಅದರ ಅರ್ಥ ಖಾಸಗಿಯವರು ಈ ರಸ್ತೆಗಳನ್ನು ಯಾಕೆ ತಗತಾರೆ ಸೋ ದಟ್ ದೇ ಕ್ಯಾನ್ ಕಲೆಕ್ಟ್ ದ ಟೋಲ್ ಎಸ್ ಹೌದು ತಗತಾರೆ ಅವರು ಓಕೆ ತಗೊಳ್ಳೋ ಹೌದು ಅಡ್ವಾನ್ಸ್ ಅಲ್ಲಿ ನಾವು ತಗೊಳ್ತಾ ಇದೀವಿ ಇದನ್ನ ಮಾಡೋ ಅಗತ್ಯ ಏನಿದೆ ಅಂತ ನೀವು ಕೇಳಬಹುದು ಸರ್ಕಾರದ ಖಜಾನೆಗೆ ಬಂದ್ಬಿಡುತ್ತೆ ದುಡ್ಡು ಸರ್ ಯಾವುದೇ ಒಂದು ಕ್ಯಾಪಿಟಲ್ ಸ್ಟಾರ್ವ್ಡ್ ಕಂಟ್ರಿ ಅಂದ್ರೆ ಬಂಡವಾಳದ ಕೊರತೆ ಇರುವಂತ ದೇಶ ಇರುತ್ತಲ್ಲ ನಮ್ಮಲ್ಲಿ 85 ಕೋಟಿ ಜನ ಯುವ ಪೀಳಿಗೆಯವರಿದ್ದಾರೆ ಅವರಿಗೆ ಕೆಲಸ ಬೇಕು ಅವರಿಗೆ ಹಾಗಿದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಇವತ್ತಿನ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಹಾಗಿದ್ರೆ ದಿಸ್ ಇಸ್ ಹೌ ಯು ಜನ ಸಾಲ ಒಂದು ಎಕ್ಸ್ಟೆಂಡ್ ತನಕ ಮಾತ್ರ ಸಾಲ ಮಾಡಬಹುದು ಬಿಯಾಂಡ್ ದಟ್ ಗ್ಲೋಬಲ್ ನಿಮಗೆ ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಭಾರತವನ್ನ ಡೌನ್ ಗ್ರೇಡ್ ಮಾಡ್ತವೆ ಈ ತರ ಮಾನಿಟೈಸೇಷನ್ ಆಫ್ ಅಸೆಟ್ ಇದೆಯಲ್ಲ ಇದು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಒನ್ ಆಫ್ ದ ವಂಡರ್ಫುಲ್ ಸ್ಕೀಮ್ ಇನ್ನು ಒಂದು ಹೇಳ್ತೀನಿ ಪೂನಾ ಮುಂಬೈಯಿಂದ ಮಹಾ ಪೂನಾ ತನಕ ಈ ರಾಷ್ಟ್ರೀಯ ಹೆದ್ದಾರಿಯನ್ನ ಮಹಾರಾಷ್ಟ್ರ ಸರ್ಕಾರ ಇದೆಯಲ್ಲ ಅವರು ಅದನ್ನ ಮಾನಿಟೈಸ್ ಮಾಡಿದೆ ಹಾಗಿದ್ರೆ ರಾಹುಲ್ ಗಾಂಧಿ ಅವರು ಇದನ್ನ ಸೇಲ್ ಅಂತ ಹೇಳ್ತಾರೆ ಸರ್ 8000 ಅಲ್ಲಿ ಮಾಡಿದ್ದು ಅಂತ ಸ್ಮೃತಿ ಇರಾನಿ ಅವರು ನನಗೆ ಹೇಳಿದ್ರು 8000 ಕೋಟಿ ರೂಪಾಯಿಗೆ ಸರ್ ಓಕೆ ಅದು ಸರಿನಾ ಅದು ಯಾವುದು ಇದೆ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್ ಆ ಒಂದು ಲಿಮಿಟೆಡ್ ಟೈಪ್ ನಂತರದಲ್ಲಿ ಸರ್ಕಾರದ ಕೈಗೆ ಬರುತ್ತೆ ನೀವು ಕೇಳಿದ್ರೆ ಬಿಟ್ರೆ ಯಾವ ರಸ್ತೆ ಉಳ್ಕೊಂಡಿದೆ ಅಂತ ಈಗ ನನ್ನ ಪ್ರಶ್ನೆ ನಾನು ನಮ್ಮ ಇಲ್ಲಿಂದ ಬೆಂಗಳೂರಿಂದ ಹುಬ್ಳಿಗೆ ಹೊರಟ್ರೆ ಟೋಲ್ ಕೊಡ್ತೀನಿ ಈ ಕಡೆಯಿಂದ ಏರ್ಪೋರ್ಟ್ ದಾಟಿದ್ರೆ ಟೋಲ್ ಕೊಡ್ತೀನಿ ಈ ಕಡೆಯಿಂದ ಚೆನ್ನೈ ರೋಡ್ ಅಲ್ಲಿ ಹೋದ್ರೆ ಟೋಲ್ ಕೊಡ್ತೀನಿ ಇನ್ನ ಮೇಲೆ ಜಯನಗರದಿಂದ ಜೆಪಿ ನಗರಕ್ಕೆ ಹೋಗೋದಕ್ಕೂ ಟೋಲ್ ಕೊಡಬೇಕಾಗುತ್ತೆ 26,700 ಕಿಲೋಮೀಟರ್ ಸರಿ ಎಲ್ಲಿದೆ ಆ ರಸ್ತೆ ರಾಷ್ಟ್ರೀಯ ಹೆದ್ದಾರಿಗಳು ಅರ್ಧಂಬರ್ಧ ಆಗಿದಾವೆ ಅದಕ್ಕೆ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಆರಂಭದಲ್ಲಿ ಹೇಳಿರೋದು ಟೋಟಲಿ ಕಂಪ್ಲೀಟ್ ಆಗಿರುವಂತದ್ದು ಕೊಡೋ ಅಗತ್ಯ ಇಲ್ಲ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂದ್ರೆ ಇನ್ನೊಂದು ಸ್ವಲ್ಪ ಉಳಿದಿರುತ್ತೆ ಹೂಡಿಕೆ ಮಾಡ್ಲಿಕ್ಕೆ ಸರ್ಕಾರದತ್ರ ಕ್ಯಾಪಿಟಲ್ ಸ್ಕೇರ್ಸಿಟಿ ಅಭಾವ ಇರುತ್ತೆ ಇವತ್ತು ನಾವು ಹೇಳಿದೀವಿ ಇನ್ನು 5-6 ವರ್ಷದಲ್ಲಿ 100 ಲಕ್ಷ ಕೋಟಿ ಅಂತ ಮಧ್ಯೆ ಕೋವಿಡ್ನ ಎರಡನೇ ಅಲೆ ಮುಗಿತಾ ಬಂತು ಕೆಲವರೆಲ್ಲ ಮೂರನೇ ಅಲೆ ಅಂತಿದ್ದಾರೆ ಅದಕ್ಕೋಸ್ಕರ ಏನು ಮಾಡಬೇಕು ನಮಗೆ ಬೇರೆ ಆಲ್ಟರ್ನೇಟಿವ್ಸ್ ಇದೆಯಾ ಸಾಲ ಮಾಡ್ತಿದೀವಾ ಇಲ್ಲ 6 ಲಕ್ಷ ಕೋಟಿ ಕೈಗೆ ಬಂದರೆ ಅದು ದೇಶದ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಲ್ವಾ ಇದರಿಂದ ದೇಶದ ಅಭಿವೃದ್ಧಿ ಆಗುತ್ತಾ ಇಲ್ವಾ ಸರ್ ಸಿಮೆಂಟಿಗೆ ಡಿಮಾಂಡ್ ಬರಲ್ವಾ ಸ್ಟೀಲಿಗೆ ಡಿಮಾಂಡ್ ಬರೋದಿಲ್ವಾ ಜನರಿಗೆ ಕೆಲಸ ಸಿಗೋದಿಲ್ವಾ ತೆರಿಗೆ ಸಂಗ್ರಹಣೆ ಜಾಸ್ತಿ ಆಗೋದಿಲ್ವಾ ಹೇಳಿ ಯಾವ ರೀತಿ ತೊಂದರೆ ಆಗುತ್ತೆ ಫೈನಲಿ ಬರ್ಡನ್ ವಿಲ್ ಬಿ ಆನ್ ದ ಕಾಮನ್ ಮ್ಯಾನ್ ಸರ್ ಈಗ ಒಂದು 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 ರೈಲ್ವೆ ಸ್ಟೇಷನ್ ಅನ್ನ ತಗೊಂಡು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಖಾಸಗಿ ಅವನು ಹೊರಟ್ರೆ ಕಾಂಗ್ರೆಸ್ನವ್ರು ಬರಬೇಕು ಬಂದ್ರೆ ಅವ್ರು ಅದಾನಿ ಅಂಬಾನಿ ಅಂತಾನೆ ಅನ್ನೋದು ನಾನು ಖಾಸಗಿ ಅವರು ಅಂತ ಇದ್ದೀನಿ ಹೊರಟ್ರೆ ಆತ ಹಾಕಿರೋ ದುಡ್ಡನ್ನ ಹೆಂಗ್ ತೆಗಿತಾನೆ ರೈಲ್ವೆ ಸ್ಟೇಷನ್ಗೆ ಯಾರ್ಯಾರು ಎಂಟರ್ ಆಗ್ತಿರೋ 100 ರೂಪಾಯಿ ಕೊಡಿ ಅಂತಾನೆ ಸರ್ ನಾನು ಅದನ್ನ ಅಲ್ಲ ಅಂತ ಹೇಳೋದಿಲ್ಲ ಟಿಕೆಟ್ ಚಾರ್ಜಸ್ನ ವಡಿ ಯಾವುದು ನೀವು ಸುಮ್ಮನೆ ಒಳಗಡೆ ಹೋಗ್ತಿರ್ತಾರಲ್ಲ ಹಾಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅವೆಲ್ಲ ಮಾಡ್ಬೋದು ಅದನ್ನೆಲ್ಲ ಹೊರಗಡೆ ಬಂದಾಗ ಆ ಟೈಮಲ್ಲಿ ಬಟ್ ಪ್ರೈವಟೈಸೇಷನ್ ಅಂತ ಏನು ಇದಲ್ಲ ಇದು ಪ್ರೈವಟೈಸೇಷನ್ ಸರ್ಕಾರ ಏನು ಮಾಡ್ತಾ ಇದೆ 8-10 ವರ್ಷಗಳ ಕಾಲ ಒಂದು ಲಿಮಿಟೆಡ್ ಪೀರಿಯಡ್ ಇರುತ್ತೆ ಅವ್ರಿಗೆ ಕೊಟ್ಟಿರ್ತಾರೆ ಅದಾದ ನಂತರದಲ್ಲಿ ಸರ್ಕಾರ ಅವ್ರ ಕೈಯಿಂದ ವಾಪಸ್ ತೆಗೆದುಕೊಳ್ಳುವಂತಹದ್ದು ಎರಡನೇದು ಇದು ಹೊಸ್ತಲ್ಲ 2012ರಲ್ಲಿ ಕೇಲ್ಕರ್ ಕಮಿಟಿ ರಿಪೋರ್ಟ್ ತಂದಿರುವಂತಹದ್ದು ಮಹಾರಾಷ್ಟ್ರ ಟು ಪೂನಾ ಮಾಡಿದ್ದಾರೆ 8,000 ಕೋಟಿ ದೇ ಹ್ಯಾವ್ ಕಲೆಕ್ಟೆಡ್ ಆಲ್ರೆಡಿ ಏನು ಹೇಳ್ತೀರಾ ಇದಕ್ಕೆ ಓಕೆ ಕೇಶವ್ ಸರ್ ಇಷ್ಟೇನಾ ಸರ್ ಎಕ್ಸ್ಪ್ಲೇನ್ ಮಾಡೋದಷ್ಟು ಅಷ್ಟೇನಾ ಇಲ್ಲ ಇರುತ್ತೆ ಇದಕ್ಕೆ ಮುಖ್ಯವಾಗಿ ಇವರೊಂದಷ್ಟು ರೀಸನ್ಸ್ ಕೊಡ್ತಾ ಇದ್ರು ಅದನ್ನು ನಾನು ಮುಂದುವರೆಸ್ತಾ ಆಮೇಲೆ ಪಾಯಿಂಟಿಗೆ ಬರ್ತೀನಿ ಓಕೆ ಓಕೆ ಯಾವ ಸ್ಥಿತಿಯಲ್ಲಿ ಇವತ್ತು ಇಂಡಿಯಾ ಇದೆ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಈ ಅಸೆಟ್ ಮಾನಿಟೈಸೇಷನ್ ಬೇಕಾ ಬೇಡವಾ ಅಂತ ಯಾರು ಬೇಕಾದ್ರೂ ನಿರ್ಧಾರ ಮಾಡ್ಬೋದು ಓಕೆ ನಮ್ಮದು ಜಿ ಡಿ ಪಿ ಇವತ್ತು 2 ವರ್ಷದ ಹಿಂದೆ ಏನು ಹಿಂದಕ್ಕೆ ಹೋಗ್ಬಿಟ್ಟಿದ್ದೀವಿ ನಾವು ಅಂದರೆ ನಾವು ಎಷ್ಟಿರಬೇಕಾಗಿತ್ತು 2 ವರ್ಷದ ಹಿಂದಕ್ಕೆ ಹೋಗಿದ್ದೀವಿ ಇನ್ನು ಪರ್ ಕ್ಯಾಪಿಟ ಇನ್ಕಮ್ ಬಹುಶಃ ಇವತ್ತು 12,000 ರೂಪಾಯಿ ಇದೆ ನಾ ಈ ಇಷ್ಟು ದಿನ ನೋಡ್ಕೊಂಬಂದರೆ 91ನಿಂದ ಆವರೇಜ್ ಬೆಳವಣಿಗೆ ಆಗಿರೋದು ನಮ್ಮ ಪರ್ ಕ್ಯಾಪ್ ತಲಾದಾಯದಲ್ಲಿ 4% ಆ 4% ಬೆಳೆದಿದ್ರು ನಮಗೆ 12,500 ಹೆಚ್ಚಾಗಬೇಕಾಗಿತ್ತಲ್ಲ ಆದಾಯ ತಲಾದಾಯ ಕಡಿಮೆ ಆಯಿತು 12,500 ಪಾವರ್ಟಿ ಹೆಚ್ಚಾಯಿತು 4 ಕೋಟಿ ವರ್ಲ್ಡ್ ಬ್ಯಾಂಕ್ ಪ್ರಕಾರ 2020ಯಲ್ಲಿ ಹೆಚ್ಚಾಗಿದೆ ಅಸಮಾನತೆ ಹೆಚ್ಚಾಗಿದೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಇದೆ ಆಮೇಲೆ ಎನ್ ಜಿ ಒ ಅಮೇರಿಕಾದ ಒಂದು ಎನ್ ಜಿ ಒ ಪಿ ಅನ್ನೋಂಥ ಒಂದು ಇದು ಒಂದು ವರದಿ ಮಾಡುತ್ತೆ 35 ಮಿಲಿಯನ್ ಜನ ಮಿಡ್ಲ್ ಕ್ಲಾಸ್ ಪಾಪ್ಯುಲೇಷನಿಂದ ಪೂರ್ ಆಗಿದ್ದಾರೆ ಅಂತ ಅಂದರೆ ಅಷ್ಟು ಮಿಡ್ಲ್ ಕ್ಲಾಸ್ ಕಡಿಮೆ ಆಗಿದೆ ಸೊ ಇದು ಒಂದು ಕತೆ ಇನ್ನೊಂದು ರೆವೆನ್ಯೂ ಕಡೆ ನೋಡೋಣ ಈ ಹೊಸ ಫಿಸ್ಕಲಲ್ಲಿ ಈ 21 ಫಿಸ್ಕಲಲ್ಲೇ ನೋಡಿದ್ರೆ ನೀವು 4 ತಿಂಗಳು ಬರುತ್ತೆ 2 ತಿಂಗಳು ಮಾತ್ರ ಜಿ ಎಸ್ ಟಿ ಕಲೆಕ್ಷನ್ಸು 1 ಲಕ್ಷ ಕೋಟಿ ದಾಟಿದೆ ಓಕೆ ರೆವೆನ್ಯೂ ಕಲೆಕ್ಷನ್ಸು ಅಂದ್ಕೊಂಡಷ್ಟು ಆಗ್ತಿಲ್ಲ ಬಿಕಾಸ್ ನಾವು ಸೆಕೆಂಡ್ ಟೈಮು ಲಾಕ್ಡೌನ್ ಮಾಡಬೇಕಾಯಿತು ವಿ ವೇರ್ ಫೋರ್ಸ್ಡ್ ರೀಜನಲ್ ಲಾಕ್ಡೌನ್ ಆದರೂ ಎಫೆಕ್ಟ್ ಆಯಿತು ಆಮೇಲೆ ನೀವು ಲಾಸ್ಟ್ ಇಯರ್ದು ಫಿಸ್ಕಲ್ ಡೆಫಿಸಿಟ್ ನೋಡಿ 18,85,000 ಕೋಟಿಯಷ್ಟು ಫಿಸ್ಕಲ್ ಡೆಫಿಸಿಟ್ ಲಾಸ್ಟಾಗಿ ಈಗ ಮೊನ್ನೆ ಜುಲೈವರೆಗೂ ನೋಡಿದ್ರೆ 2,75,000 ಕೋಟಿಯಷ್ಟು ಫಿಸ್ಕಲ್ ಡೆಫಿಸಿಟ್ ಇದೆ ಸೊ ಒಂದು ಮ್ಯಾಕ್ಸಿಮಮ್ ರೀಚ್ ಆಗಿಬಿಟ್ಟಿದ್ದೀವಿ ನಾವು ಓಕೆ ಅದು ಡೆವಲಪ್ಮೆಂಟ್ ಮಾಡಬೇಕೀಗ ಯಾಕೆಂದರೆ ಒಂದು ನಾವು 5 ಟ್ರಿಲಿಯನ್ ಎಕಾನಮಿ ಅಂತ ಹೇಳಿ ಘೋಷಿಸಿದ್ದೀವಿ ವರ್ಲ್ಡ್ ಮುಂದೆ
ಇಂಡಿಯಾನು ಅದಕ್ಕೆ ದಾಪಗಲ್ಲಲ್ಲಿ ಹೋಗ್ತಾ ಇತ್ತು, ಎರಡು ವರ್ಷದಲ್ಲಿ ಆಗ್ತಾ ಇತ್ತು ಇಟ್ಕೊಳ್ಳಿ, ಸರಿ ತಪ್ಪು ಅನಂತರ ಫೈಟ್ರಲ್ಲಿ ಏನಾಗುತ್ತೆ. ಬಟ್ ಎಲ್ಲವೂ ಒಂದು ರೋಡ್ ಮ್ಯಾಪ್ ಸಿದ್ಧಾಗಿತ್ತು, ಕೋವಿಡ್ ಬಂತು, ಹಿಂದಕ್ಕೆ ಹೋಗಿದ್ದೀವಿ. ಈಗ ಎಲ್ಲ ಎಲ್ಲ ದೇಶಗಳು ಹೋಗಿದೆ, ಭಾರತಕ್ಕೆ ಇನ್ನೂ ಹೆಚ್ಚು ಎಫೆಕ್ಟ್ ಆಗಿದೆ. ಸೊ ಎಲ್ಲಿಂದ ತರಬೇಕು ದುಡ್ಡು ಯೋಚನೆ ಮಾಡಿ? ಟ್ಯಾಕ್ಸ್ ಹಾಕೋಕ್ಕಾಗತ್ತ ಜನರ ಮೇಲೆ? ಟ್ಯಾಕ್ಸ್ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ, ಯಾಕೆಂದರೆ ಜನರ ಹತ್ರ ದುಡ್ಡಿಲ್ಲ, ದೇ ಡೋಂಟ್ ಹ್ಯಾವ್ ದಿ ಇನ್ಕಮ್, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ನೀವು ಟ್ಯಾಕ್ಸ್ ಹೆಚ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ. ಟ್ಯಾಕ್ಸ್ ಹೆಚ್ಚು ಮಾಡದೇ ಇದ್ದಾಗ ಯಾವುದು ಆಲ್ಟರ್ನೇಟಿವ್ ವೇ ಅಂತ ಯೋಚನೆ ಮಾಡಿದಾಗ, ಒನ್ ಆಫ್ ದಿ ಆಲ್ಟರ್ನೇಟಿವ್ ವೇಸ್ ಅಸೆಟ್ ಮಾನಿಟೈಸೇಷನ್ ಸ್ಕೀಮ್. ಈ ಅಸೆಟ್ ಮಾನಿಟೈಸೇಷನ್ ಸ್ಕೀಮಿನ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಇದೆ, ಆದರೆ ಇವತ್ತಿನ ದಿನ ಅದರ ಅಡ್ವಾಂಟೇಜೇ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಡ್ವಾಂಟೇಜ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅಂತಂದರೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು. ನಾವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಪ್ರತಿ ಯಾವುದೇ ಒಂದು ರೂಪಾಯಿ ನೀವು ಇನ್ವೆಸ್ಟ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಆ ವರ್ಷ ಇನ್ವೆಸ್ಟ್ ಮಾಡಿ, ಅದು ನಿಮಗೆ ಅಂದರೆ ನಿಮಗೆ 600,000 crore ಇನ್ವೆಸ್ಟ್ ಮಾಡಿದ್ರೆ ಬಹುಶಃ ನಿಮಗದು 12 + 3 = 15,00,000 crore ಅದು ನಿಮಗೆ ಮಲ್ಟಿಪ್ಲೈಯರ್ ಎಫೆಕ್ಟ್ಸಲ್ಲಿ ನಿಮಗೆ ಡಿವಿಡೆಂಡ್ಸ್ ಕೊಡುತ್ತೆ. ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದೇ ವರ್ಷ 2.5 rupees ಅದು ನಿಮಗೆ ಇನ್ಕಮ್ ಜನರೇಟ್ ಮಾಡಿ ಕೊಡುತ್ತೆ. ಹೆಂಗೆ? ಮಲ್ಟಿಪ್ಲೈಯರ್ ಎಫೆಕ್ಟಲ್ಲಿ. ಈಗ ನೀವು 1 rupee ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅದರಿಂದ ಏನಾಗುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ. ಆ ಉದ್ಯೋಗ ಸೃಷ್ಟಿಯಾಗುವಾಗ ಏನಾಗುತ್ತೆ, ರಾ ಮೆಟೀರಿಯಲ್ಸ್ಗೆ ಡಿಮ್ಯಾಂಡ್ ಸೃಷ್ಟಿಯಾಗುತ್ತೆ. ಸೊ ಇದೆಲ್ಲ ಲೆಕ್ಕ ಮಾಡಿ ಅನೇಕ ಸ್ಟಡೀಸ್ ಹೇಳುತ್ತೆ. ಇದು ಒಂದು ಸ್ಟಡಿ ಹೇಳಿದ್ರು ನಾನು ಹೇಳ್ತಿಲ್ಲ, ಸುಮಾರು ಸ್ಟಡೀಸು ಒಂದು ಕನ್ಕ್ಲೂಷನಿಗೆ ಬಂದಿರೋದು, ಪ್ರತಿ 1 rupee ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಾಕಿದ್ರೆ ಅದು ನಿಮ್ಗೆ 2 rupees ಡಿವಿಡೆಂಡ್ ಅದೇ ವರ್ಷ ಕೊಡುತ್ತೆ. 2ನೇ ವರ್ಷದ ಬಗ್ಗೆ ಮಾತಾಡ್ತಿಲ್ಲ, ಅದೇ ವರ್ಷ ಕೊಡುತ್ತೆ. ಸೊ ಅನಂತರ 2ನೇ ವರ್ಷ 3ನೇ ವರ್ಷ ಹೆಚ್ಚಾಗುತ್ತೆ. ಸೊ ಅದಕ್ಕಿದ್ದಂಥ ಬೆಸ್ಟ್ ಆಲ್ಟರ್ನೇಟಿವ್ ನನಗೆ ಇವತ್ತು ಏನಿಸುತ್ತೆ ಅಂದರೆ ಅಸೆಟ್ ಮಾನಿಟೈಸೇಷನ್. ಅಸೆಟ್ ಮಾನಿಟೈಸೇಷನ್ ಅನ್ನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂತಂದರೆ, ಈಗಾಗಲೇ ಇದು US ಸಕ್ಸಸ್ಫುಲ್ ಆಗಿದೆ, ಅಮೆರಿಕದಲ್ಲಿ ಸಕ್ಸಸ್ಫುಲ್ ಆಗಿದೆ, ಕೆನಡಾದಲ್ಲಿ ಸಕ್ಸಸ್ಫುಲ್ ಆಗಿದೆ, ಆಸ್ಟ್ರೇಲಿಯಾದಲ್ಲೂ ಸಕ್ಸಸ್ಫುಲ್ ಆಗಿದೆ. ನೀವು ಹೇಳೋದೆಲ್ಲ ಶ್ರೀಮಂತ ರಾಷ್ಟ್ರಗಳ ಉದಾಹರಣೆ ಅಲ್ಲ. ಒಂದು ನಿಮಿಷ, ಯಾಕೆ ಯಾವಾಗ ಸಕ್ಸಸ್ಫುಲ್ ಆಗಿದೆ ಅಂತ ನಾನು ಹೇಳ್ತೀನಿ. ಯಾವಾಗ ಸಕ್ಸಸ್ಫುಲ್ ಆಗಿದೆ ಅಂದರೆ, ಕೋವಿಡ್ ಟೈಮಲ್ಲಿ ಕೂಡ ಆಸ್ಟ್ರೇಲಿಯಾ ಇದನ್ನು ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ಫುಲ್ ಆಗಿದೆ. ಶ್ರೀಮಂತ ರಾಷ್ಟ್ರಗಳು ಬಡ ರಾಷ್ಟ್ರಗಳು ಎರಡರ ಮೇಲೂ ಕೋವಿಡ್ ಒಂದೇ ರೀತಿಯಾಗಿ ಹೊಡಿತು, ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಹೊಡಿತು ಅಷ್ಟೇ. ಹೊಡ್ತಾ ಒಂದು ಎರಡರ ಮೇಲೆ ಇತ್ತು, ನಮ್ಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪರಿಣಾಮ ಆಗಿತ್ತು. ಅಂದರೆ ನಾನು ಹೇಳಿದ್ದು ನಿಮಗೆ ಕೇಸ್ ಸ್ಟಡೀಸ್ ಅವೈಲೇಬಲ್ ಇದೆ ಅಂತ. ಇಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ನಾವು ಲೀಸಿಗೆ ಕೊಡ್ತಿರೋದು. ಲೀಸಿಗೆ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಓನರ್ಶಿಪ್ ಯಾವಾಗೂ ಓನರ್ ಹತ್ರ ಇರುತ್ತೆ. ಟರ್ಮ್ಸ್ ಆಫ್ ಕಂಡೀಷನ್ಸ್ನ ನೀವು ವೈಲೇಟ್ ಮಾಡಿದ್ರೆ, ಈಗ ಒಂದು ಉತ್ತರ ಒಂದು ಪ್ರಶ್ನೆ ಕೇಳ್ತಾ ಇದ್ದರೆ, 100 rupees ಹಾಕ್ಬಿಟ್ರೆ ಏನು ಮಾಡೋದು? ಸರ್ಕಾರ ನಿಗದಿಪಡಿಸುತ್ತೆ ಅವನಿಗೊಂದು ಬೆಲೆ. ಓಕೆ, ಟರ್ಮ್ಸ್ ಆಫ್ ಕಂಡೀಷನ್ಸ್ MOU ಮಾಡ್ಕೊಳ್ತಾರೆ ಒಂದು ಕಂಪ್ನಿ ಜೊತೆ, ಬಾರ್ಗೇನಿಂಗ್ ಟೇಬಲಲ್ಲಿ ಕುತ್ಕೊಳ್ತಾರೆ. ಯಾಕೆ ಇವಾಗಲೇ ಅನೌನ್ಸ್ ಮಾಡ್ತಿಲ್ಲ ಅಂತ ನನಗೆ ಮೊನ್ನೆ ಒಬ್ಬ ಸ್ನೇಹಿತರು ಕೇಳ್ತಿದ್ರು, ಅವಾಗ ಅದೇ ಹೇಳ್ತಿದ್ದೆ. ಈಗ ಬಾರ್ಗೇನಿಂಗ್ ಟೇಬಲಲ್ಲಿ ಕುತ್ಕೊಳ್ತಾರೆ, ಕಂಪ್ನಿ ಬರುತ್ತೆ, ಬಿಡ್ ಮಾಡುತ್ತೆ, ಲೋಯೆಸ್ಟ್ ಹೈಯೆಸ್ಟ್ ಬಿಡ್ಡರ್ಗೆ ಕೊಡ್ತಾರೆ, ಹೈಯೆಸ್ಟ್ ಬಿಡ್ಡರ್ ಜೊತೆನೂ ಮಾತಾಡ್ತಾರೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಮಾತಾಡ್ತಾರೆ. ಅವಾಗ ನಾನೊಂದು ಸ್ವಲ್ಪ ಕೊಡಬೇಕಾಗತ್ತೆ, ನಾನೊಂದು ಸ್ವಲ್ಪ ಬಿಡಬೇಕಾಗತ್ತೆ, ನೀವೊಂದು ಸ್ವಲ್ಪ ಕೊಡಬೇಕಾಗತ್ತೆ, ನೀವೊಂದು ಸ್ವಲ್ಪ ಬಿಡಬೇಕಾಗತ್ತೆ. ಸೊ ಅವಾಗ ಟರ್ಮ್ಸ್ ಆಫ್ ರೆಫರೆನ್ಸ್ ಆಗುತ್ತೆ, ಜನಕ್ಕೆ ತುಂಬ ಮಾರಕ್ಕೆ ಆಗುತ್ತೆ ಅಂತ ಇಟ್ಕೊಳ್ಳಿ. 100 rupees ಮಾಡ್ತಾರೆ, 10 rupees 100 rupees ಮಾಡಿದ್ರೆ ಜನರಿಗೆ ವ್ಯತಿರಿಕ್ತ ಪರಿಣಾಮ ಆದರೆ ಅದು BJP ಹೊಡ್ತಾ ಅಲ್ವಾ, ಸರ್ಕಾರಕ್ಕೆ ಹೊಡ್ತಾ ಅಂತ ನಾನು ಹೇಳಲ್ಲ. ಪೊಲಿಟಿಕಲ್ ಏಟ್ ಬೀಳುತ್ತೆ. ಹೌದು, ಹಾಗಾಗಿ ಯಾವುದೇ ಸರ್ಕಾರ 100 rupees ಮಾಡೋಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ಒಪ್ಕೊಳ್ಳಿಕ್ಕೆ ಸಾಧ್ಯನಾ? 10 rupees 15 rupees ಆಗ್ಬೋದು. ಓಕೆ, ನಿಮ್ಗೆ 100 rupees ಆಗಲ್ಲ. ಯಾಕೆಂದರೆ ಖಂಡಿತ ಜನ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ. ಯಾವುದೇ ಒಂದು ಸೆನ್ಸಿಬಲ್ ಸರ್ಕಾರ ಅಂಥದನ್ನು ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಒಪ್ಕೊಳ್ಳಿಕ್ಕೆ ಸಾಧ್ಯ. ಯು ಮೀನ್ ಟು ಸೇ ಇಟ್ ಇಸ್ ನಾಟ್ ಅ ಸೇಲ್, ಇಟ್ ಇಸ್ ಅ ಕೈಂಡ್ ಆಫ್ ಲೀಸ್? ಲೀಸ್ ಇದು ಹಿಂದಿನಿಂದನೂ ಇದೆ. ನಮ್ಮ ದೇಶದಲ್ಲಿ ಏನಾಗಿತ್ತು ಇಷ್ಟು ದಿನ ಅಂದರೆ, ಇದು ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಆಗ್ತಿರೋದು. ಇದು ಕೇಳ್ಕರಲ್ಲಿ ಇದ್ರೂ ನಾವು ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಓಕೆ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿರೋದು ಅಸೆಟ್ಟು. ನಮ್ಮಲ್ಲಿ ಏನಂದರೆ, ನಾವು PPP ಮಾಡಲಲ್ಲಿ ಇದನ್ನು ಮಾಡ್ತಾ ಇದ್ವಿ. ಈಗ ನಾನು ಅನೇಕ ರೋಡ್ಸನ್ನು ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಆ ರೋಡ್ ಎಲ್ಲ ಎಕ್ಸಾಂಪಲ್ ನಾವು PPP ಮಾಡಲಲ್ಲಿ ಕೊಡ್ತಾ ಇದ್ವಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಲಿ. ಇದು ಇಟ್ಸ್ ಆಲ್ಮೋಸ್ಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಇದೇನಾಗಿದೆ, ನಿಮಗೆ ಪ್ರಾಪರ್ಟಿ ಅದು ನೋಡಿ. ಇನ್ನೊಂದೇನಂದರೆ, ಅನ್ಯುಟಿಲೈಸ್ಡ್ ಅಂಡರ್ ಯುಟಿಲೈಸ್ಡ್ ಅಂತ, ಅಂದರೆ ಯಾವುದನ್ನ ನಾವು ಯೂಸ್ ಮಾಡಿ ಪೂರ್ತಿಯಾಗಿ ಯೂಸ್ ಮಾಡೋಕ್ಕಾಗಿಲ್ಲ ಅದನ್ನು ಮಾತ್ರ ಕೊಡುವಂಥದ್ದು. ಅದಕ್ಕೆ ಒಂದು ಎಕ್ಸಾಂಪಲ್, ಸರ್ಕಾರನೇ ಕೊಟ್ಟಿರೋದು ಎಕ್ಸಾಂಪಲ್ ನಾನು ಕೋಟ್ ಮಾಡ್ತೀನಿ. ಈಗ ಸ್ಟೇಡಿಯಂ ಇದೆ, ಸ್ಟೇಡಿಯಮ್ಮಿಂದ ಅವರು ಸುಮಾರು 6,500 crore ಎಷ್ಟು ಇದು ಮಾಡೋಕ್ಕೆ ಮಾಡಿದ್ದಾರೆ ನಂಬರ್ಸ್, 11,500 crore. ಓಕೆ, 11,500 crore ಸ್ಟೇಡಿಯಮ್ಮಿಂದ ಅವರು ಸಂಗ್ರಹಿಸಿದ್ದಕ್ಕೆ ಒಂದು ಗುರಿ ಹೊಂದಿದ್ದಾರೆ. 11,500 crore ಅಂದರೆ ಸ್ಟೇಡಿಯಮಲ್ಲಿ ಬಡ ಮಕ್ಕಳು ಯಾರು ಆಡೋಕ್ಕೆ ಸಾಧ್ಯ ಇಲ್ವಾ ಅಂತ ಫಸ್ಟ್ ಇಮಿಡಿಯೇಟ್ ಕ್ವಶನ್. ಹೌದು, ಆದರೆ ಇಲ್ಲಿ ಉತ್ತರ ಏನು ಅದಕ್ಕೆ ಅಂದರೆ, ನೀವು ಇಡೀ 365 days ಅವ್ರಿಗೆ ನಾವು ಲೀಸಿಗೆ ಕೊಟ್ಬಿಡ್ತೀವ. ಓಕೆ, ಅದರಲ್ಲಿ ನಾವೇನು ಮಾಡ್ತೀವಿ, 80 days 100 days ಎಷ್ಟು ದಿನ ರೆಗ್ಯುಲರ್ ಆಗಿ ಮಕ್ಕಳು ಯೂಸ್ ಮಾಡ್ಕೋಬೋದು. ಈಗ ಸ್ಕೂಲಲ್ಲಿ ವರ್ಷಕ್ಕೆ ಒಂದು ಗ್ಯಾಪ್ ಇರುತ್ತೆ, 1 month ನಾವು ಆಡಿಸ್ಬೋದು ಆ್ಯನ್ಯುವಲ್ ಡೇ ಈವೆಂಟ್ಸ್ ಅಂತ ಇಟ್ಕೊಳ್ಳೋಣ. ಇಲ್ಲ 100 days ಇಟ್ಕೊಳ್ಳಿ ಹೋಗಲಿ, ಇನ್ನು ಮಿಕ್ಕಿದ ದಿನಗಳು ಕೊಡ್ಬೋದಲ್ಲ. ಓಕೆ, ಆ ಥರ ಪ್ಲಾನ್ ಇದು. ಇಟ್ ಇಸ್ ನಾಟ್ ನಿಮಗೆ ನಮಗೆ ಪೂರ್ಣವಾಗಿ ಬಡವರಿಗೆ ತೊಂದರೆ ಆಗಿಬಿಡುತ್ತೆ ಆ ಥರ ಏನಿಲ್ಲ. ಪರಿಗಣಿಸಿ ನೀವು ಹೇಳೋದು, ಒಂದು ಯಾವುದೋ ಸ್ಟೇಡಿಯಮ್
ನಿರ್ಮಾಣ ಕೆಲಸವನ್ನ ಸರ್ಕಾರ ಶುರು ಮಾಡಿತ್ತು ಅರ್ಧಾನೋ ಮುಕ್ಕಾಲೋ ಕೆಲಸ ಆಗಿ ನಿಂತ್ಕೊಂಡಿದೆ ಆಗಿ ಅಂಡರ್ ಯುಟಿಲೈಸ್ಡ್ ಇದೆ ಅಂತ ಇಟ್ಕೊಳ್ಳಿ ನಾನು ಹೇಳ್ತಿರೋದು ನಾನು ಪೂರ್ತಿ ಆಗಿರೋದು ಪರವಾಗಿಲ್ಲ ಅರ್ಧನೋ ಪೂರ್ತಿ ಬಗ್ಗೆ ಅವರು ಹೇಳಿದ್ರಿಂದ ಅದರ ಬಗ್ಗೆ ಮಾತಾಡಲಿಲ್ಲ ನಾನು ಓಕೆ ಓಕೆ ಪೂರ್ತಿ ಆಗಿರೋ ಸ್ಟೇಡಿಯಂ ಇದೆ ಅಂತ ಇಟ್ಕೊಳ್ಳಿ ಒಂದು ಖಾಸಗಿ ಅವರಿಗೆ ಕೊಡ್ತಾರೆ 265 ದಿವಸ ನೀವು ಬಾಡಿಗೆ ಕಟ್ಕೊಳ್ಳಿ 100 ದಿವಸ ಅದನ್ನ ಉಚಿತವಾಗಿ ಕೊಡಬೇಕು ಅಂತ ಹೇಳ್ತಿದ್ರೆ ನಾನು ಉಪಯೋಗಿಸ್ಕೊತೀನಿ ಓಕೆ ಓಕೆ ನಾಗರಾಜ್ ಯಾದವ್ ಅವರು ಜಾಯಿನ್ ಆಗಿದ್ದಾರೆ ಕಾಂಗ್ರೆಸ್ ವಕ್ತಾರರು ನಾಗರಾಜ್ ಯಾದವ್ ಅವರೇ ಸರ್ಕಾರ ನೀವು ಮಾಡಿಟ್ಟ ಆಸ್ತಿಗಳನ್ನು ಮಾರ್ತಾ ಇದೆ ಬಿಜೆಪಿ ಸರ್ಕಾರ ಅಂತ ಆರೋಪ ನಾವು ಅಲ್ಲ ಈ ದೇಶದ ನಾಗರಿಕರ ಸ್ವತ್ತದು ಈ ದೇಶದ ನಾಗರಿಕರ ಟ್ಯಾಕ್ಸ್ ಪೇರ್ ಇಂದ ಮಾಡಿರತಕ್ಕಂತ ಸ್ವತ್ತುಗಳನ್ನು ಪ್ರೈವೇಟ್ ನವರಿಗೆ ಖಾಸಗಿ ಅವರಿಗೆ ಅವರಿಗೆ ಬೇಕಾದಂತ ಅವರಿಗೆ ಕೋಟ್ಯಾಧೀಶರಿಗೆ ಈ ದೇಶದಲ್ಲಿ ಸಕ್ಸೆಸ್ಫುಲ್ ಬಿಸಿನೆಸ್ಮನ್ ಅಂತ ಅನ್ಕೊಂಡಿರೋರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂತ ಒಂದು ಷಡ್ಯಂತರ ಇದು ಕಾಂಗ್ರೆಸ್ನರ ಮನೆ ಆಸ್ತಿ ಅಂತ ಹೇಳಿಲ್ಲ ನಾವು ಅಂತ ತಿಳ್ಕೊಂಡಿದ್ರೆ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಸ್ತಿ ಮಾಡಿಟ್ರಿ ದೇಶಕ್ಕೆ ಇವರು ಮಾರ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ನೀವು ಮಾಡಿದ್ದಾದ್ರೆ ನಾಗರಾಜ್ ಅಲ್ಲ ನಾಗರಾಜ್ ಅವರ ಅಪ್ಪ ಅಲ್ಲ ನಾಗರಾಜ್ ಅವರ ಲೀಡರ್ ಅಲ್ಲ ನಿಮ್ಮ ವಿಶಾಲ ಹೃದಯಕ್ಕೆ ಧನ್ಯವಾದಗಳು ಈ ದೇಶದ ವಿಶಾಲ ಹೃದಯಕ್ಕೆ ಧನ್ಯವಾದಗಳು ದೇಶದ ನಾಗರಿಕರ ಆಸ್ತಿಯನ್ನು ನೀವು ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಕೊಟ್ಟಿರತಕ್ಕಂತದ್ದು ಮಾನಿಟೈಸೇಷನ್ ಮಾಡ್ಲಿಕ್ಕೆ ಕೊಟ್ಟಿರತಕ್ಕಂತದ್ದು ಮಾರಾಟ ಮಾಡ್ತಾ ಇಲ್ಲ ಭೂಮಿಯ ಟ್ರಾನ್ಸ್‌ಫರ್ ಮಾಡ್ತಾ ಇಲ್ಲ ನಾವು ಬರೆ ಎಂಟಿಟಿ ನಡೆಸಿಕೊಳ್ಳಿಕ್ಕೋಸ್ಕರ ಲೀಸ್ ಕೊಡ್ತೀನಿ ಅಂತಕಂತ ವಿಚಾರಗಳನ್ನು ಮಾಡ್ತಾ ಇದ್ದೀರಿ ಐ ಮ್ ರೈಟ್ ಹೌದು ಆ ಇದಕ್ಕೆ ನನ್ನ ಆಕ್ಷೇಪ ಇರತಕ್ಕಂತದ್ದು ಯಾವ ಯಾವ ನಮ್ಮ ದೇಶದ ಇತಿಹಾಸವನ್ನು ನೋಡಿದಾಗ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ನೆಪಕ ಬರ್ತದೆ ಇವರು ಮಾಡ್ತಾ ಇರತಕ್ಕಂತದ್ದು ಕೆಲವೇ ಕೆಲವು ಅವರಿಗೆ ಬೇಕಾಗಿರತಕ್ಕಂತಹ ಆಯುಧ ಉದ್ಯಮಗಳ ಪರವಾಗಿ ಮಾಡ್ತಾ ಇರತಕ್ಕಂತಹ ಒಂದು ಒಂದು ತಂತ್ರಗಾರಿಕೆ ಈ ತಂತ್ರಗಾರಿಕೆ ಬೆನಿಫಿಷರಿ ಇಸ್ ಗೋಯಿಂಗ್ ಟು ಬಿ ಎ ಸೆಲೆಕ್ಟೆಡ್ ಪೀಪಲ್ ನಾಟ್ ದ ಕಾಮನ್ ಮ್ಯಾನ್ ಈ ಸೆಲೆಕ್ಷನ್ ಯಾವುದೋ ರೈಲ್ವೇಸ್ ಇರ್ಬೋದು ಏರ್ಕ್ರಾಫ್ಟ್ಸ್ ಇರೋದು ಏರ್ಪೋರ್ಟ್ಸ್ ಇರ್ಬೋದು ಅಥವಾ ಕ್ರೀಡಾಂಗಣ ಇರ್ಬೋದು ಯಾವುದೇ ಇದ್ರೂ ಕೂಡ ಈಗ ಸದ್ಯಕ್ಕೆ ಆರ್ಥಿಕ ಸಂಕಷ್ಟದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಆರ್ಥಿಕ ಸಂಕಷ್ಟದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅದು ಮಾನಿಟೈಸೇಷನ್ ಇಸ್ ಮಾನಿಟೈಸೇಷನ್ ಆರ್ ಪ್ರೈವೇಟೈಸೇಷನ್ ಈಸ್ ನಾಟ್ ದ ಸೊಲ್ಯೂಷನ್ ಫಾರ್ ದೀಸ್ ಥಿಂಗ್ಸ್ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾನೆ ಇದರಿಂದ ಆಗ್ತಕ್ಕಂಥ ನೇರ ಪರಿಣಾಮ ಮಧ್ಯಮ ವರ್ಗದ ಮತ್ತು ಬಡವರಿಗೆ ನಮ್ಮ ಮಾತನ್ನು ಹೇಳ್ತಾ ಇದ್ದೇನೆ ಮಧ್ಯಮದವರು ಮಧ್ಯಮ ವರ್ಗದವರು ಬಡವರ ಈ ದೇಶದಲ್ಲಿ ಯಾವಾಗಲೂ ಕೂಡ ಟಾರ್ಗೆಟ್ ಆಗ್ತಕ್ಕಂಥದ್ದು ಈ ಸರ್ಕಾರಗಳಲ್ಲಿ ಐ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್ ನೀವು ಬರೋದಕ್ಕಿಂತ ಮುಂಚೆನೂ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಐ ಆಮ್ ರೈಟ್ ಸಿ ಯಾರ ಒಬ್ಬ ಖಾಸಗಿ ಒಂದು ರೈಲ್ವೆ ಸ್ಟೇಷನ್ ಅನ್ನು ಲೀಸಿಗೆ ತಗೊಂಡ ಅಂದ್ರೆ ಆತ ಸಹಜವಾಗಿ ತನ್ನ ಲಾಭದ ಯೋಚನೆ ಮಾಡೇ ಮಾಡ್ತಾನೆ ಎಲ್ಲಿಂದ ತರಬೇಕು ಅಂದ್ರೆ ಪ್ರಯಾಣಿಕರ ಮೇಲೆ 100% ಬಿಸ್ನೆಸ್ ಇಸ್ ಬಿಸ್ನೆಸ್ ದೇ ಕಮ್ ಟು ಡೂ ಬಿಸ್ನೆಸ್ ದೇ ಕಮ್ ಟು ಮೇಕ್ ಪ್ರಾಫಿಟ್ ಓಕೆ ಅಟ್ ವಾಟ್ ಕಾಸ್ಟ್ ಅಂತ ನೀವು ಕೇಳಂಗಿಲ್ಲ ನಾನು ಹೇಳ್ತೀನಿ ಪ್ರೈವೇಟೈಸ್ ಯಾಕೆ ನಾನು ಕೂಡ ಒಂದು ಬಿ ಎಂ ಟಿ ಸಿಲ್ ಅಧ್ಯಕ್ಷನ ಇರಬೇಕಾದ್ರೆ ಪ್ರೈವೇಟೈಸೇಷನ್ ಮಾಡಬೇಕಾದ್ರೆ ಆ ನೌಕರರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಬಂದಿರತಕ್ಕಂಥವನು ಹಲವಾರು ಬಾರಿ ನಾವು ಲೀಸಿಗೆ ಬಸ್ಗಳು ತೊಗೊಂಡಾಗ ಏನು ಬಂದು ಮಾತಾಡ್ತಾರೆ ಅರ್ಥ ಮಾಡ್ಕೊಂಡಿದ್ದೆ ನೌಕರಲ್ಲಿ ಕೆಲಸ ಮಾಡೋರು ಕಣ್ಣಲ್ಲಿ ನೀರು ಹಾಕ್ತಾರೆ ಐ ಆಮ್ ಟೆಲಿಂಗ್ ಯು ಟುಡೇ ಅಲ್ಲಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಲಾಭ ಬರಲಿಲ್ಲ ಅಂತಂದ್ರೆ ಲಾಭದಾಯಕ ತಗೊಂಡು ಹೋಗ್ತಕ್ಕಂಥ ಕೆಲಸಗಳನ್ನು ಮಾಡಲಿ ನಾವು ಸಹಕಾರ ಕೊಡ್ತೀವಿ ಅದು ಪ್ರೈವೇಟೈಸ್ ಮಾಡೋದ್ರಿಂದ ಇಂಡೈರೆಕ್ಟ್ಲಿ ನಥಿಂಗ್ ಬಟ್ ದೇ ಸೆಲ್ಲಿಂಗ್ ದಿಸ್ ಪ್ರಾಪರ್ಟಿ ಟು ಸಂಬಡಿ ವಿಥೌಟ್ ದ ಪೀಪಲ್ಸ್ ಕನ್ಸರ್ನ್ ವಿಥೌಟ್ ಪೀಪಲ್ಸ್ ಅಪ್ರೂವಲ್ ಇದನ್ನ ಮ್ಯಾನಿಫೆಸ್ಟೋ ಹೇಳಿಲ್ಲ ಪ್ರೈವೇಟೈಸ್ ಮಾಡ್ತೀನಿ ಅಂತ ಅವ್ರ ಎಲೆಕ್ಷನ್ ಬಂದಾಗ ಹಲವಾರು ವಿಚಾರಗಳು ಬಂದಾಗ ರಾಮ ಮಂದಿರ ವಿಚಾರ ಇರ್ಬೋದು ಇನ್ನೊಂದು ಯಾವುದೋ ವಿಚಾರ ಬಂದಾಗ ನಾವು ಮ್ಯಾನಿಫೆಸ್ಟೋ ಹೇಳಿದ್ವಿ ನಾವು ಅದಕ್ಕೋಸ್ಕರ ಇದು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಜನ ಮತ ಕೊಟ್ಟಿದ್ದಾರೆ ಅಂತಾರೆ ಪ್ರೈವೇಟೈಸ್ ಮಾಡ್ತೀವಿ ಇನ್ಸ್ಟಿಟ್ಯೂಟ್ಗಳು ಹೇಳಿದ್ರೆ ಅವರು ಅಂತ ವಿಚಾರ ಕೇಳ್ತೀನಿ ಮುಂದೊಂದು ದಿನ ಗೆದ್ದು ಬರಬೇಕಾದ್ರೆ ಪ್ರಣಾಳಿಕೆಗಳಲ್ಲಿ ಜನಗಳ ಅಪ್ರೂವಲ್ ತಗೊಂಡು ಬರಲಿ ಅಂತ ಹೇಳ್ತೀನಿ ಈ ವಿಚಾರನ ಪ್ರಸ್ತಾಪ ಮಾಡಿದ್ದಾ ಅಂದ್ರೆ ಐ ವಾಕ್ ಅಂಡರ್ ದೇರ್ ಲೆಗ್ಸ್ ಡಿಬೇಟ್ ಅನ್ನು ಮುಂದುವರಿಸೋದಕ್ಕಿಂತ ಒಂದು ಮಾತನ್ನ ಮುಂಚೆ ಒಂದು ಮಾತನ್ನ ಹೇಳ್ತೀನಿ ದಯವಿಟ್ಟು ಇವತ್ತು ಒಬ್ರು ಮಾತಾಡುವಾಗ ಇನ್ನೊಬ್ರು ಮಾತಾಡೋದು ಬೇಡ ಸಬ್ಜೆಕ್ಟ್ ಕಾಂಪ್ಲಿಕೇಟೆಡ್ ಇದೆ ಟೆಕ್ನಿಕಲ್ ಇದೆ ದಯವಿಟ್ಟು ಡಿಟೇಲ್ ಆಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಅರ್ಥ ಮಾಡ್ಸೋಣ ಅರ್ಥ ಮಾಡ್ಸೋಣ ಐ ಆಲ್ಸೋ ಅಗ್ರಿ ಸಂಬಡಿ ಟ್ರೈಂಗ್ ಟು ಪ್ಲೇ ಎ ಪೊಲಿಟಿಕಲ್ ಗೋಲ್ ಆನ್ ದಿಸ್ ಐ ವಿಲ್ ನಾಟ್ ಅಗ್ರಿ ವಿತ್ ಲೆಟ್ ಅಸ್ ಬಿ ಆನ್ ರಿಯಾಲಿಟಿ ನೀವು ಬರೋದಕ್ಕಿಂತ ಮುಂಚೆ ವಿಶ್ವನಾಥ್ ಭಟ್ರ ಹೇಳಿದ್ರು ಕಾಂಗ್ರೆಸ್ ಶುರು ಮಾಡಿದ ಪ್ರಾಸೆಸ್ ಇದು 2008 ಮುಂಬೈ ಪುಣೆ ಹೈವೇಯನ್ನು ಇದೇ ಮಾದರಿಯಲ್ಲಿ 8,000 ಕೋಟಿ ರೂಪಾಯಿ ಪಡೆದು ಆಗಿನ ಸರ್ಕಾರ ಕೊಟ್ಟಿತು ಅದು ಕೂಡ ಮಾರಾಟವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್